ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅದು ಕಣ್ಣಿಗೆ ಅಪಾಯ. ಅಯ್ಯ, ನೀವುಗಳು ನಿರ್ಧಾರ ಮಾಡಿಬಿಟ್ರೆ ಸಂಬಂಧ ಕಡ್ದೋಯ್ತದಾ? ಕಡ್ದೋಯ್ತದೆ, ಅದಕ್ಕೆ ಇವತ್ತು ಪಂಚಾಯಿತಿ ಕರೆದಿರೋದು. ನಂಜಪ್ಪ, ಆಗಿದ್ದಾಗೋಗಿದೆ. ನಮ್ಮ ಶಿವರಾಜು ಉದ್ದೇಶಪೂರ್ವಕವಾಗಿ ಒಂದು ಸಣ್ಣ ಇರುವೆಗೂ ತೊಂದರೆ ಮಾಡಿದೋನಲ್ಲ. ಸಮಯ ಸಂದರ್ಭ ಅವನನ್ನ ಈ ರೀತಿ ಮಾಡಿದೆ ಅಷ್ಟೇ. ಹುಟ್ಟದ ಸಂಬಂಧ ಸುಟ್ಟರೂ ಹೋಗೋದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ, ಅದು ನಿಮಗೆ ಗೊತ್ತಿರೋದೆ. ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಅವಾಗ ಈ ಪಂಚಾಯಿತಿ ಕರೆದಿರೋ ತಪ್ಪು ಅಂತ ನಿಮಗೆ ಅರ್ಥ ಆಗುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀನೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಬೇಡ ನಂಜಪ್ಪ, ನಾ ಹೇಳೋದನ್ನ ಕೇಳು. ಇವರಿಬ್ಬರನ್ನು ದೂರ ಮಾಡಬೇಡ ನಂಜಪ್ಪ. ಇವರಿಬ್ಬರು ಸೋದ್ರ ಮಾವ, ಅದು ನಾನು ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಮಾವಯ್ಯ, ನಾನು ಹೇಳೋದನ್ನು ಕೇಳಿ. ಲೇ, ಏನೋ ಮಾವ, ಯಾರೋ ಯಾರಿಗೋ ಮಾವ. ಇನ್ನೊಂದ್ಸಲ ನಿನ್ನ ಬಾಯಿಂದ ನನ್ನ ಮಾವ ಅಂತ ಕರಿಬೇಡ. ಯಾಕಪ್ಪ ಯಾಕಪ್ಪ ಹೀಗಾಡ್ತಾ ಇದೀಯಾ? ಇಲ್ಲಿ ಸಮಸ್ಯೆ ಮುಗಿಯೋಕೆ ಬಂದಿದೆ, ಈಗ ಮತ್ತೊಂದು ಸಮಸ್ಯೆ ಹುಟ್ಟಾಕೋದು ಬೇಡ ಕಣಪ್ಪ. ಏನೇನು ಸುಮ್ಮನೆ ಇರಲ್ಲ ಮಗನೇ, ಇದನ್ನೆಲ್ಲ ತುಂಬಾ ದಿನದಿಂದ ನಾವು ನೋಡ್ತಾನೆ ಇದ್ದೀವಿ. ಇಷ್ಟು ದಿನ ನೀನು ನನ್ನ ಕಾಲಕ್ಕೆ ಬೆಳಕ್ ಬಂದಿರಲಿಲ್ಲ. ಇವತ್ತು ಸರಿ ಹೋಯ್ತಾರೆ, ನಾಳೆ ಸರಿ ಹೋಯ್ತಾರೆ ಅಂತ ನಾನು ನೋಡ್ತಾನೆ ಬಂದಿದ್ದೀನಿ, ಆದ್ರೆ ನೀವು ಸರಿ ಹೋಗ್ಲೇ ಇಲ್ಲ. ಸಾಕು ನಿಮ್ಮ ಸವಾಸ, ಸಾಕು. ನಿಮ್ಗೆ ಕೋಟಿ ಕೋಟಿ ನಮಸ್ಕಾರ. ಪಂಚಾಯಿತಿ ದೊಡ್ಡ ಮನುಷ್ಯರೇ, ನಾನು ಹೇಳೋದನ್ನ ಹೊಸಿ ಕೇಳಿಸ್ಕೊಳ್ಳಿ. ಗಂಡ ಹೆಂಡ್ರ ನಡುವೆ ಏನಾದರೂ ಸಣ್ಣ ಪುಟ್ಟ ಜಗಳ ಬರ್ತಾ ಇರ್ತವೆ, ಹೋಯ್ತಾ ಇರ್ತವೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ತವ್ರ ಮನೆಯವರು ಅಂತ ಹೇಳ್ಕೊಂಡು ನಮ್ಮ ಮೇಲೆ ಕತ್ತಿ ಮಸೀತಾವ್ರಲ್ಲ, ಅದನ್ನೇನಾದ್ರೂ ನಿಮಗೆ ಬಿಡಿಸಿ ಹೇಳ್ಬಿಟ್ರೆ ನಿಮ್ಮ ಕಣ್ಣಲ್ಲಿ ರಕ್ತ ರಕ್ತ ಸುರಿತವೆ. ಇಷ್ಟುವರೆಗೆ ನನ್ನ ಜೀವನದಲ್ಲಿ ನಡೀತಾ ಇತ್ತು, ಈಗ ನನ್ನ ಮಗನ ಜೀವನದಲ್ಲಿ ನಡೀತಾ ಇದೆ. ಇದು ಹಿಂಗೆ ಮುಂದುವರಿಬಾರ್ದು. ದಯವಿಟ್ಟು ದಯವಿಟ್ಟು ನನಗೆ ನ್ಯಾಯ ಕೊಡಿ, ಈ ಸಂಬಂಧನ ಕಡ್ದಾಕ್ಬಿಡಿ. ಹೋಗ್ತಾ ದಾರಿಯಲ್ಲಿ ಕೆರೆಲೋ ನದಿಲೋ ಸ್ನಾನ ಮಾಡಿಕೊಂಡು ಇವ್ರ ಸವಾಸ ಸಾಕು ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿದ್ಬಿಡ್ತೀವಿ. ಏನಮ್ಮ ಸಾವಿತ್ರಮ್ಮ, ಈ ಸಂಬಂಧನ ಕಡ್ಕೊಳ್ಳೋದು ನಿನಗೆ ಸರಿ ಅನ್ನಿಸ್ತಾ ಆಯ್ತಾ? ಇದು ಒಳ್ಳೆ ಕತೆ. ಕೋಳಿನ ಕೇಳಿ ಯಾರಾದ್ರೂ ಮಸಾಲೆ ಹರಿತಾರ? ನಂಜಪ್ಪ, ಇದು ಸಣ್ಣ ಪುಟ್ಟ ತೀರ್ಪಲ್ಲ, ಜೀವಂತವಾಗಿರೋ ಎರಡು ಮನುಷ್ಯರ ಮಧ್ಯೆ ಇರೋ ರಕ್ತ ಸಂಬಂಧಕ್ಕೆ ಕೊಡಬೇಕಾಗಿರೋ ತೀರ್ಪು. ಅದಕ್ಕೆ ಈ ವಿಷಯದಲ್ಲಿ ಎಲ್ಲರ ಅಭಿಪ್ರಾಯನೂ ಕೇಳಿ ತೀರ್ಪು ಕೊಡಬೇಕಾಗಿರೋ ತಾನೇ ಈ ಪಂಚಾಯಿತಿ ಮುಖ್ಯಸ್ಥರ ಕರ್ತವ್ಯ. ಸಾವಿತ್ರಮ್ಮ, ಈ ಸಂಬಂಧ ಕಟ್ಕೊಳೋದಕ್ಕೆ ನಿಮಗಿಷ್ಟ ಇದೆಯಾ? ಅಯ್ಯೋ, ಏನು ಹಿಂಗೆ ಹೇಳ್ಬಿಟ್ರು ಸಾವಿತ್ರಮ್ಮ? ಸಾವಿತ್ರಿ, ನಿಂಗೇನಾಯ್ತವ್ವ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಿಂಗೆ ಹೆಂಗಾದ್ರೂ ಮನ್ಸು ಬಂತವ್ವ? ನಾನು ನೀನು ಹೆತ್ತವಳು, ನಾನು ನಿನಗೆ ಬೇಡವಾದ್ನ? ಅಯ್ಯೋ, ನನ್ನ ಮಗಳಿಗೆ ಮಾತಾಡ್ತಾಳೆ ಅಂತ ನನ್ನ ಅಂದ್ಕೊಂಡೇ ಇರಲಿಲ್ಲಪ್ಪ. ಎಣ್ಣೆ ಜೊತೆ ಎಣ್ಣೆ ಸೇರೋದು, ಮಣ್ಣಿನ ಜೊತೆ ಮಣ್ಣೆ ಸೇರೋದು ಅಂತ ದೊಡ್ಡವರೆಲ್ಲ ಹೇಳಿರೋದು ಸುಮ್ಕೆಯಾ? ಮಗಳು ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ಯಲ್ಲ, ಈಗ ನಿನ್ ಮಗಳ ಲಕ್ಷಣ ಏನು ಅಂತ ಗೊತ್ತಾಯ್ತಾ? ಚಂದ್ರಿಕಾ, ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಇವಾಗ ಏನ್ ಅರ್ಥ ಆಯ್ತು ನಿನ್ಗೆ? ಅಯ್ಯ, ಇದ್ರ ಮ್ಯಾಗ ಇನ್ನೇನ್ ಅರ್ಥ ಆಗ್ಬೇಕು? ನಿನ್ಗೆ ಅರ್ಥ ಆಗ್ಬೇಕಾಗಿರೋದು ತುಂಬಾ ಇದೆ. ನೀನ್ ಸ್ವಲ್ಪ ಸುಮ್ಮನೆ ಇರು. ಅಣ್ಣ, ನನ್ನ ಕತ್ತಲ್ಲಿರೋ ಈ ತಾಳಿಗೆ ನಾನೊಬ್ಳೆ ಮರ್ಯಾದೆ ಕೊಟ್ರೆ ಸಾಕಾಗಲ್ಲ. ಇದನ್ನ ಕಟ್ಟಿರೋ ಗಂಡನೂ ಕೂಡ ಮರ್ಯಾದೆ ಕೊಡ್ಬೇಕು ಅಲ್ವಾ? ಸಾವಿತ್ರಿ, ಈಗ ಯಾಕ ಮಾತು? ನಿನಗ್ ಸಂಬಂಧ ಬೇಡ ಅಂದ್ಮೇಲೆ ಇನ್ನೆಂಥದ್ದು? ನಿಜ, ಈ ಸಂಬಂಧನ ದೂರ ಮಾಡ್ಕೊಳ್ಳೋದಕ್ಕೆ ನಾನು ಒಪ್ಕೊಂಡಿದ್ದು ನಿಜ. ಆದ್ರೆ ಯಾವ ಸಂಬಂಧ ಅಂತ ನಾನಿನ್ನೂ ಹೇಳಲೇ ಇಲ್ವಲ್ಲ. ಈಗ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇಲ್ಲಿರೋರು ಎಲ್ಲರೂ ಕೇಳಿಸ್ಕೊಳ್ಳಿ. ಆಕಾಶದ ಸಾಕ್ಷಿಯಾಗಿ, ಈ ಭೂಮಿ ಸಾಕ್ಷಿಯಾಗಿ, ಆ ದೇವ್ರ ಸಾಕ್ಷಿಯಾಗಿ ಹೇಳ್ತೀವಿ, ನನಗೆ ಈ ಸಂಬಂಧನ ಶಾಶ್ವತವಾಗಿ ಕಡಿದು ನನ್ನಿಂದ ದೂರ ಮಾಡಿಬಿಡಿ.